ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಬ್ಬರು ವ್ಯಕ್ತಿಗಳನ್ನ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಂದು ನಮ್ಮ ಅಣ್ಣ ಇನ್ನೊಂದು ಫಿನಿಕ್ಸ್ ಸರ್. ಅವರು ಎಂದೆಂದು ಅಮರ ಅಂಡ್ ಚಿರಂಜೀವಿ ಅವರಂತೆ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ನಮ್ಮ ಡೈರೆಕ್ಟರ್ ನಂದಕಿಶೋರ್ ಸರ್. ಅದು ಏನು ಅಂದ್ರೆ ನಾನು ತುಂಬಾ ಇಷ್ಟಪಟ್ಟಿರೋ ಊರು ಹೊಸಪೇಟೆಗೆ ರಾಯಚೂರು ನಮ್ದೇ ಇರಲ್ಲ. ಖುಷಿ ವಿಚಾರ ಏನಂದ್ರೆ ನನ್ನ ಗೆಳೆಯ ಶ್ರೇಯಸ್ಸರು 100% ಕೊಟ್ಟಿರ್ತಾರೆ. ಯಾಕೆಂದ್ರೆ ನಾವಿಬ್ರು ಒಂದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು. ಪ್ರತಿ ಸರಿನೂ ನಾವು ಮಾತಾಡೋದು ಸಿನಿಮಾ ಬಗ್ಗೆನೆ, ಅದು ರಾಣಾ ಸಿನಿಮಾ ಬಗ್ಗೆನೆ. ಅಂಡ್ ಬೇಗ ಸಿನಿಮಾ ಮುಗಿಸಿದರೆ ನಮ್ಮ ಗಂಡುಗಳಿ ಮಂಜು ಸರ್ ಅವ್ರಿಗೆಲ್ಲಾನು ಗೊತ್ತು. ಸೊ ಅವ್ರ ಗೈಡೆನ್ಸ್ ತುಂಬಾನೇ ಇರುತ್ತೆ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ. ಅಂಡ್ ಪ್ರೊಡ್ಯೂಸ್ ಮಾಡಿರೋದು ನಿಮ್ಮೂರವರು ಪುರುಷೋತ್ತಮ್ ಸರ್ ಅಂಡ್ ಇಮ್ರಾನ್ ಸರ್ ಬಂದಿದ್ದಾರೆ. ಹುಲಿಗಮ್ಮ ದರ್ಶನ ಆಯ್ತು, ತುಂಬಾನೇ ಪಾಸಿಟಿವ್ ವೈಬ್ರೇಷನ್. ಯಾರಿಗೂ ಸೆಲ್ಫಿ ಕೊಡಕ್ ಆಗಿಲ್ಲ ತಪ್ಪು ತಿಳ್ಕೊಂಬೇಡಿ, ಆದ್ರೆ ನಾನೇ ಒಂದ್ ಸೆಲ್ಫಿ ತಗೊಂಬೋದು. ಥ್ಯಾಂಕ್ ಯು ಸೋ ಮಚ್. ಈ ಹುಲಿಗಮ್ಮ ಸಾಂಗ್ ರಿಲೀಸ್ ಆದ್ಮೇಲೆ ಎಲ್ಲಾರು ಪ್ರತಿಯೊಬ್ಬರು ಯಾರ್ಯಾರು ಮೊಬೈಲ್ ಇಟ್ಕೊಂಡಿದ್ರು ಎಲ್ಲರೂ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಡ್ ಎಲ್ಲಾ ನ್ಯೂ ಕಮರ್ಸ್ಗೂ ದಯವಿಟ್ಟು ಎನ್ಕರೇಜ್ ಮಾಡಿ, ಯಾಕೆಂದ್ರೆ ಸಾಕಷ್ಟು ಟ್ಯಾಲೆಂಟ್ಸ್ ಇದ್ರೆ ನಾವು ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ಏನೋ ಒಂದು ಪದಗಳನ್ನ ಇಟ್ಕೊಂಡು ಕಮೆಂಟ್ ಮಾಡಿ ಡಿಮೋಟಿವೇಟ್ ಮಾಡೋದಕ್ಕಿಂತ ನಿಮ್ ನಿಮ್ಮಲ್ಲಿ ಎಷ್ಟೋ ಜನ ಟ್ಯಾಲೆಂಟ್ಸ್ ಇರ್ತಾರೆ, ನೀವು ಎಲ್ರಿಗೂ ಎನ್ಕರೇಜ್ ಮಾಡಿ. ಕಲಾವಿದ ಎಲ್ರಲ್ಲೂ ಇರ್ತಾನೆ, ಯಾರ ಜೊತೆ ಇರೋದು. ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎನ್ಕರೇಜ್ ಮಾಡೋದನ್ನ ಕಲಿಬೇಕು, ಅದನ್ನ ಮಾಡೋಣ ಫಸ್ಟ್. ಯಾರ್ಯಾರು ಮೊಬೈಲ್ ಇಟ್ಕೊಂಡಿದ್ದೀರಾ ದಯವಿಟ್ಟು ರಾಣಾ ಸಿನಿಮಾದ ಹುಲಿಗಮ್ಮ ಸಾಂಗ್ ರಿಲೀಸ್ ಆದ್ಮೇಲೆ ದಯವಿಟ್ಟು ಶೇರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮಾತನಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹುಲಿಗಮ್ಮ ಜಯ ಆಂಜನೇಯ. ಇನ್ನೊಂಚೂರು ಕಣಕ್ಕಾಗಿ ಹೇಳ್ಬೇಕು, ಜಯ ಆಂಜನೇಯ.